ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪು ಸ್ವಲ್ಪ ಮುಂದೆ ಬಾಮ್ಮ. ಪಾಪು ಅದ್ಯಾವುದು? ಅದು ನಮ್ ಸುಮ್ಮನ ಹೇಳ್ತಾವ್ರಪ್ಪ. ಕೊಕ್ಕೋನ ಇದೇನವ ಹಿಂಗ ಅನ್ಬಿಟ್ರು? ನಾವು ಕೊಕ್ಕೋಗೆ ಮುಂದಿನ ತಿಂಗಳು ಗಂಡು ನೋಡಿ ಮದುವೆ ಮಾಡೋಣ ಅನ್ಕೊಂಡ್ರೆ ಇವ್ರು ನೋಡ ಪಾಪು ಅಂತವ್ರೆ. ಅವ ನೋಡವ ಇವರು ಸುಮ್ಕೆ ಹಂಗೆ ತಮಾಸೆಗಂತಿರ್ತಾರೆ. ಹೂ ಅನ್ನು ಬಾವ ನಾದ್ನಿಗೆ ಗಂಡು ಹುಡುಕ್ದೆ ಇನ್ಯಾರು ಹುಡುಕ್ಬೇಕು ಅಲ್ವೇ? ಏ ಪಾಟ ಒಸಿ ಮಾತು ಕಡಿಮೆ ಮಾಡಿ ಸಂದ ಫೋಟೋ ತೆಗೆ. ಸಾಕು ಸರ್ ಹೊರಡು. ಓ ಪೊಲೀಸಪ್ಪ ಬನ್ನಿ ಬನ್ನಿ. ಹಬ್ಬ ಆಚರ್ಸಕ್ ಬಂದ್ರ? ನಾನೇ ನಿಮ್ ಜೊತೆ ಹಬ್ಬ ಆಚರ್ಸಕ್ಕೆ ಅಂತ ಬರ್ಲಿಲ್ಲ. ಒಂದು ಮುಖ್ಯವಾದ ವಿಷಯ ಹೇಳೋಕ್ ಬಂದಿದ್ದೀನಿ. ಏನ್ ವಿಷಯ? ನಾನು ಒಂಟಿ ಅಲ್ಲ, ನನ್ನ ಹಿಂದೆ ಯಾರ್ಯಾರಿದ್ದಾರೆ ಗೊತ್ತಾ? ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನಾನು ಒಂಟಿ ಅಲ್ಲ, ನನ್ನ ಹಿಂದೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾ? ಯಾರ್ಯಾರವ್ರೇ? ಮಿನಿಸ್ಟರ್ಗಳೆಲ್ಲ ನನ್ನ ದೋಸ್ತುಗಳು. ನಿಮ್ಮ ಕತೆ ಮುಗಿದಂಗೆ ನಾನು ಇಲ್ಲಿರೋದೇನಾದರೂ ನನ್ನ ಸಾಹೇಬ್ರಿಗೆ ಗೊತ್ತಾ? ಬಾಯಿಗೆ ನೀರು ಬಿಡ್ಲಾ. ಬೇಡ ಬಿಡು, ಆಮೇಕೆ ಒಟ್ಟಿಗೆ ಉಳ್ಕೊಂಡು ಹೋಗುವಂತೆ. ಯಾರು ರಾಜಕಾರಣಿ ಗೊತ್ತವ್ರೆ ಅಂದ್ಯಲ್ಲ, ಯಾರು 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 ಅಂತಂದ್ರೆ ಅದೆಲ್ಲ ನಿನ್ಗ್ಯಾಕೆ? ನಮಗೂ ಗೊತ್ತಾಗ್ಲಿ ಹೇಳು. ಅವರು ನಮ್ಮಣ್ಣ ರಾಜಶೇಖರ್ ಗೊತ್ತಾ? ಯಾರು? ಬೈಲ್ ಕಟ್ಟೆ ರಾಜಶೇಖರನ. ಲೇ ಮುಗಿಸಿ, ನಂಬರ್ ಹೇಳ್ತೀನಿ, ಫೋನ್ ಮಾಡು. ಹಲೋ ರಾಜಪ್ಪ, ನಾನು ಆನೆ ಚೌಡವ್ವ. ಅವರೇ ಹೆಂಗಿದ್ದೀರಾ? ನಾ ಸಂದಾಕಿವ್ನಿ, ನಿಂಗೆ ಈ ದೇವಿಪುರದ ಎಸ್ ಐ. ಏನೋನ್ ಹೆಸರು? ತಾಂಡವ. ತಾಂಡವ ಅವನು ಗೊತ್ತಾ? ಹಾ ಅವರೇ ಗೊತ್ತು. ಆ ವ್ಯಕ್ತಿ ಏನ್ ಸಭ್ಯ ಅಲ್ಲ, ಆಗಾಗ ಸಮಸ್ಯೆ ಮಾಡ್ಕೊಂಡು ನನಗೆ ಫೋನ್ ಮಾಡಿ ಕಿರಿಕಿರಿ ಮಾಡ್ತಿರ್ತಾನೆ. ಸ್ವಲ್ಪ ತಲೆನೋವಿನ ಮನ್ಸೇನೆ. ಅವನ್ನ ಕೆಲಸದಿಂದ ತೆಗ್ದಾಕು ಅಂದ್ರೆ ನೀನ್ ತೆಗ್ದಾಕ್ತಿಯೇನ್ಲ? ನೀವೊಂದು ಮಾತು ಹೇಳಿ, ಮಿಕ್ಕಿದ್ ನಾನು ನೋಡ್ಕೋತೀನಿ. ಈಗ ಬೇಡ, ಬೇಕಾದಾಗ ಫೋನ್ ಮಾಡ್ತೀವ್ನಿ. ಆಯ್ತು ಬರ್ರಿ. ನಾನ್ ಹೇಳ್ದಂಗ್ ಕೇಳಿದ್ರೆ ನಿನ್ ಮೈ ಮ್ಯಾಕೆ ತಾಕಿರ್ತದೆ. ಅಫಾ ಗಂಗರು, ನೀನೇನವ ಇಲ್ಲಿ? ಈ ವಯ್ಯೋನಿಲ್ಲಿ ಪೊಲೀಸ್ ಅಪ್ಪ ನಮ್ಗೆ ಸಹಾಯ ಮಾಡಕ್ ಬಂದವ್ರು. ಬೆಂಕಿ ಹಾಕಿದ್ ಯಾರು ಅಂತ ಗೊತ್ತಾಯ್ತಂತೆ. ಯಾರು? ಈಗ ಒಳಗ್ ಬಂದು ನಾ ಹೇಳ್ದಂಗ್ ಹೇಳ್ಬಿಟ್ಟು ಹೋಗು.
ಹಿಂಗ್ ಬೇಡ, ಪೊಲೀಸ್ ಬಟ್ಟೆನಾಗ ಬಾ. ಏನೋ ವಿಷಯ ಅನ್ಬಿಟ್ಟು ಸುಮ್ನೆ ಆಗ್ಬಿಟ್ರಿ ಸರ್. ನೀವು ಕೊಟ್ಟಿದ್ದ ಕಂಪ್ಲೇಂಟ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿದ್ದೀವಿ. ಈಗ ಆ ಸತ್ಯ ಹೊರಗೆ ಬಿದ್ದಿದೆ. ಅಂದ್ರೆ ಅವ್ರು ಯಾರು ಮಾಡಿದ್ದು ಅಂತ ನಿಮಗೆ ಗೊತ್ತಾಗೋಯ್ತಾ? ಎಸ್, ಆಲ್ಮೋಸ್ಟ್ ಅಪರಾಧಿನ ಹಿಡಿದಾಗಿದೆ. ಹಿಂಗ್ ಯೋಚಿಸಿದ್ರೇನೆ ನಮ್ ಸೊಸೆಗೆ ಎಲ್ಲ ಕಾನೂನು ಪ್ರಕಾರ ಆಯ್ತದೆ ಅಂತ ನಮ್ಗೆ ಬರೋದು. ಯಾರ್ ಸರ್, ಯಾರ್ ಸರ್ ನಮ್ಮ ಹೆಸರು ಬೆಂಕಿ ಹಾಕಿದ್ದು? ಅದನ್ನ ಸಾಕ್ಷಿ ಸಮೇತ ನಾಳೆ ಊರ್ ಜನರ ಮುಂದೆ ಹೇಳ್ತೀನಿ. ಅಷ್ಟೇ ಅಲ್ಲದೆ ಎದುರ ಮುಂದೆ ಅವ್ರನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗ್ತೀನಿ. ಇದನ್ನ ಹೇಳಕ್ ಇಲ್ಲಿವರೆಗೂ ಬಂದ್ರ? ಎಸ್, ಅಪರಾಧಿ ನಿಮ್ಮ ಮಧ್ಯಾಹ್ನ ಇರಬಹುದು, ನಿಮಗೆ ಪರಿಚಯದ ವ್ಯಕ್ತಿನೇ ಆಗಿರ್ಬೋದು. ಅದಕ್ಕೆ ಎಲ್ಲರೂ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳೋಗಕ್ಕೆ ಅಂತ ಬಂದೆ. ಯಾಕಂದ್ರೆ ಇದಕ್ಕಿಂತ ಒಳ್ಳೆ ಜಾಗ ನಿಮ್ಗೆ ಬಚ್ಚಿಟ್ಕೊಳ್ಳ ಸಿಗಕ್ಕಿಲ್ಲ. ಅದಕ್ಕೆ ಬಚ್ಚಿಟ್ಕಳದ ನಾನ್ಯಾಕ್ ಬಚ್ಚಿಟ್ಕೋಬೇಕು? ಕೊನಿ ಕೇಳು, ನೀನೇನಾರ ಸಿಕ್ಕಾಕಂಡ್ರೆ ನಿನ್ ಜೊತೆಗೆ ನಾನು ಬರ್ಬೇಕಾಯ್ತದೆ ಜೈಲ್ಗೆ ಮುದ್ದೆ ಮುರಿಯಕ್ಕೆ. ಮಿರಿಕ್ ಇಟ್ಟೊಂದು ದಿಗ್ಲ ನಂಜವ. ನನಗೆ ದಿಗ್ಲು ಅಂತ ನೀ ಇಟ್ಕಪ್ಪ. ಮೊದ್ಲೇ ಆ ಪೊಲೀಸಪ್ಪ ಎಲ್ಲವನ್ನ ಎಂದು ಗೊತ್ತಿಲ್ಲ, ಆ ಮಾರ ಆ ಬಂಗಾರಮ್ಮನ ಹೆಸರು ಹೇಳಕ್ಕಿಲ್ಲ ಅಂತಾನೆ. ಅಪ್ಪಿ ತಪ್ಪಿ ಏನಾರು ಉಲ್ಟಾ ಹೊಡಿತು ಅಂತ ಇಟ್ಕ. ಉಲ್ಟಾ ಹೊಡಿತದ? ಉಲ್ಟಾ ಯಾಕೆ ಹೊಡಿತದೆ? ಹಂಗ ಉಲ್ಟಾನೇ ಹೊಡೆದ್ರುವೆ ನೀನೇನು ದಿಗ್ಲಿ ಬಿಡೋ ಅವಶ್ಯಕತೆ ಇಲ್ಲ. ನಾನು ನಿನ್ ಸಿಗಾಕೊಂಡ್ರುವೆ ನಿನ್ನ ಹೆಸರು ಹೇಳಕ್ಕಿಲ್ಲ. ರಾಜ್ಕುಮಾರ, ಅದೇನೇ ಇರಲಿ, ನೀನು ಈಗ ಬಚ್ಚಿಟ್ಕೇ. ಹೋಗ ನಿಜವ ಗಂಡ್ಸಾಗಿ ನಾನು ಬಚ್ಚಿಟ್ಕೊಳ್ಳದೆ? ಚಾ 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 ಹೋಗಿ. ನಿನ್ನ ಗಂಡಸ್ತಾನ ಮತ್ತೆ ಗಂಡಸ್ತಾನ ಹಂಡ ಮೇಲೆ ಆಟಿಗೆ ಇಟ್ಟು ಬಿದ್ದರೆ ಹೋವಾ ಅಂತ ಹೆಂಗಸ್ರನ್ನೇ ಕರೆಯೋದು. ಬಾಯಿ ಮುಚ್ಕೊಂಡು ಒಳಕ್ಕೆ ಹೋಗು, ನನ್ನ ಮಗ ಮಗಳು ನೋಡ್ಬಿಟ್ರೆ ಕಷ್ಟ ಆಯ್ತದೆ. ನಡಿಲ್ಲ ಬಿಡು, ಎರಡು ದಿವಸ ಅಂತ ಎಲ್ಲ ಬಚ್ಚಿಕೋಬೇಕು ನಾನು. ನಾ 7 ಗಂಟೆ ಯಾವುದೇ ಕಾರಣಕ್ಕೂ ಆಚೆಗೆ ಬರಬೇಡ, ಅರ್ಥ ಆಯ್ತಾ? ಊಟ ತಿಂಡಿಗಲ್ಲ. ಅಯ್ಯೋ ಮೂದೇವಿ, ನಿನ್ಗೆ ಅನ್ನ ನೀರು ಕೊಡ್ದೆ ಕೂಡಾಕ್ತೀನಿ ಅನ್ಕೊಂಡಿದ್ಯಾ? ತಂದು ಬಡಿತೀನಿ ನುಂಗು ಅಂತೆ. ಬಿರ್ಕ ಬರ್ತ ನಾಟಿ ಕೋಳಿ ಸಾರು ಮುದ್ದೆ. ಇವ ಮಾತಾಡ್ತದ ಬೈತದ ಅಥವಾ ಮಾತಾಡ್ಕೊಂಡೇ ಬೈತದ ಒಂದು ಅರ್ಥ ಹಾಕಿಲ್ಲ. ಅವ್ವ ಯಾರ ಹತ್ರ ಮಾತಾಡ್ತಿದ್ಯಾ? ನಾನಾ? ನಾನೇ ಅರ್ಥವ ಮಾತಾಡ್ನೆ. ಇಲ್ಲ ನೀನ್ ಮಾತಾಡ್ತಿದ್ದೆ, ಸತ್ ಕೇಳ್ಸಿನೇ ನಾನು ಬಂದಿದ್ದು. ಅದ ಅದು ಬಣ್ಣ ಸುಣ್ಣ ಮಾಡಿಸಿ ವರ್ಷ ಆಗಲಿಲ್ಲ, ಆಗಲೇ ಮ್ಯಾಕೆಲ್ಲ ಬೂಸ್ ಬಂದ್ಬಿಟ್ಟದೆ. ಅದಕ್ಕೆ ಅದು ಯಾವ ಸಿನಿಮಾ ಬಣ್ಣ ಬೆಳೆದವನೇ ಅಂತ ನನಗೆ ನಾನೇ ಮಾತಾಡ್ಕೊಂತಿದ್ದೆ ಅಟ್ಟೆಯ. Zee5 ಆ್ಯಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.